ಮಾಡ್ತಾ ಇದೀವಿ ಅಂದ್ರೆ ಈಗಾಗಲೇ 5 ದಿನ ಸಂಪೂರ್ಣ ಲಾಕ್ ಡೌನ್ ನಮ್ದು 24ನೇ ತಾರೀಕು ಅಂದ್ರೆ ನಾಡಿದ್ದು ಸೋಮವಾರ ಬೆಳಗ್ಗೆ 6 ಗಂಟೆಗೆ ಮುಗಿಯಲಿದೆ ನಾವು 24ನೇ ತಾರೀಕು ಮತ್ತು 25ನೇ ತಾರೀಕು ಬೆಳಗ್ಗೆ 6 ಗಂಟೆನಿಂದ 12 ಗಂಟೆವರೆಗೆ ಸ್ವಲ್ಪ ಮಟ್ಟ ರಿಲ್ಯಾಕ್ಸೇಷನ್ಸ್ ಕೊಟ್ಟು ಮತ್ತೆ 25ನೇ ತಾರೀಕು ಮಧ್ಯಾಹ್ನ 12 ಗಂಟೆನಿಂದ 31ನೇ ತಾರೀಕು ಬೆಳಗ್ಗೆ 6 ಗಂಟೆವರೆಗೂ ಸಂಪೂರ್ಣ ಲಾಕ್ ಡೌನ್ ಅನ್ನು ವಿಧಿಸಲು ನಿರ್ಧರಿಸಿದ್ದೇವೆ ಈ ರಿಲ್ಯಾಕ್ಸೇಷನ್ ಅಂದ್ರೆ ನಾಡಿದ್ದು ಬೆಳಗ್ಗೆ 6 ಗಂಟೆನಿಂದ 12 ಗಂಟೆವರೆಗೂ ಮತ್ತೆ 25ನೇ ತಾರೀಕು ಅಂದ್ರೆ ಮಂಗಳವಾರ ಬೆಳಗ್ಗೆ 6 ಗಂಟೆನಿಂದ 12 ಗಂಟೆವರೆಗೂ ಏನು ರಿಲ್ಯಾಕ್ಸೇಷನ್ಸ್ ಕೊಡ್ಲಿದ್ದೀವಿ ಅಂದ್ರೆ ಈಗಾಗಲೇ 5 ದಿನ ಸಂಪೂರ್ಣ ಲಾಕ್ ಡೌನ್ ಆಗಿರೋದ್ರಿಂದ ಜನರಿಗೆ ಸ್ವಲ್ಪ ತರಕಾರಿ ಮತ್ತೆ ದಿವಸಗಳು ಏನು ಪರ್ಚೇಸ್ ಮಾಡಲಿಕ್ಕೆ ಸ್ವಲ್ಪ ಅಂದ್ರೆ 5 ದಿನ ಆಗಿರೋದ್ರಿಂದ ಅವರದ ಏನಲ್ಲಿ ಏನಾದರೂ ಮುಗಿದೋಗಿದ್ರೆ ಅವರು ಮತ್ತೆ ಹೋಗಿ 2 ದಿನ ಪರ್ಚೇಸ್ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಡ್ತಾ ಇದ್ದೀವಿ ಬೆಳಗ್ಗೆ 6 ನಿಂದ 10 ಗಂಟೆವರೆಗೆ ಮಾತ್ರ ಅವಕಾಶ ಇತ್ತು ಈ ಹಿಂದೆ ಆದರೆ ಸ್ವಲ್ಪ ಕ್ರೌಡಿಂಗ್ ಜಾಸ್ತಿ ಆಗುವ ಸಾಧ್ಯತೆ ಇರೋದ್ರಿಂದ ನಾವು ಸ್ವಲ್ಪ ಒಂದು 2 ಅವರ್ಸ್ ರಿಲ್ಯಾಕ್ಸೇಷನ್ ಕೊಡ್ತಾ ಇದ್ದೀವಿ ಅಡಿಷನಲ್ ಆಗಿ ಬಟ್ ದಿಸ್ ಇದು ಕೂಡ ಪ್ರಾಪರ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮತ್ತು ಮಾಸ್ಕ್ ಧರಿಸುವುದು ಇದೆಲ್ಲ ಕಡ್ಡಾಯವಾಗಿ ಪಾಲಿಸುವ ಷರತ್ತಿನೊಂದಿಗೆ ಸೋಮವಾರ ಮತ್ತು ಮಂಗಳವಾರ ಬೆಳಗ್ಗೆ 6ನಿಂದ 12 ಗಂಟೆವರೆಗೆ ಈ ತರಕಾರಿ ದಿವಸಿ ಮತ್ತು ಈ ಉಳಿದಿರುವ ರಿಲ್ಯಾಕ್ಸೇಷನ್ ಆರ್ಡರ್ ತಮಗೆ ಕೊಡ್ತೀನಿ ಈಗ ಸ್ವಲ್ಪ ಟೈಮಲ್ಲಿ ಅದರ ಪ್ರಕಾರ ಅವರು ಖರೀದಿ ಮಾಡಲಿ ಅಂತ ಒಂದು ರಿಲ್ಯಾಕ್ಸೇಷನ್ ಕೊಡ್ತಾ ಇದೆ ಮತ್ತು ಮಂಡೇ ಟ್ಯೂಸ್ಡೇ 12:00 ಯಾವಾಗ ಇದು 6 to 12 ಟೈಮ್ ಮುಗಿದೋಗ್ತದೋ ಅವತ್ತಿನಿಂದ 31st ಮಾರ್ನಿಂಗ್ 6:00 ಎಗೈನ್ ಸಂಪೂರ್ಣ 5 ಡೇಸ್ ಲಾಕ್ಡೌನ್ ಇರ್ತದೆ 31ನೇ ತಾರೀಕು ಮತ್ತೆ ಅವಕಾಶ ಮಾಡಿಕೊಡ್ತೀವಿ ಯಾಕಂದರೆ ಇವರು ನಾಡಿದ್ದಿನಿಂದ 2 ದಿನದೊಳಗೆ ನೆಕ್ಸ್ಟ್ 7th ವರ್ಗೂ ಲಾಕ್ಡೌನ್ ಸರ್ಕಾರ ಏನು ಘೋಷಿಸಿದ್ದೋ ಎಲ್ಲ ಅಷ್ಟು ದಿನಕ್ಕೆ ಒಮ್ಮೆ ಇದು ತರಕಾರಿ ಇವೆಲ್ಲ ತಗೋಬೇಕು ಅನ್ನೋದು ಏನು ಅವಶ್ಯಕತೆ ಇಲ್ಲ 5 ಡೇಸ್ ಆದ ನಂತರ ಮತ್ತೆ ನಾವು ಒಂದು 1 ಡೇ ರಿಲ್ಯಾಕ್ಸೇಷನ್ ಕೊಡ್ತೀವಿ ಸೊ ದಟ್ ಓನ್ಲಿ ನೆಕ್ಸ್ಟ್ 5 ಡೇಸ್ಗೆ ಏನು ಬೇಕೋ ಅವರು ತಗೊಳ್ಳಿ ಸೊ ದಿಸ್ ವಿಲ್ ಕಂಟಿನ್ಯೂ ಟಿಲ್ ದ 7th of July ಇದೇ ರೀತಿಯಲ್ಲಿ 5 ದಿನ ಮತ್ತೆ 1 ದಿನ ರಿಲ್ಯಾಕ್ಸೇಷನ್ ಮತ್ತೆ 5 ದಿನ ಈಗ ಆಲ್ರೆಡಿ ಡಿಸೀಸ್ ಆದರೆ ಈಗ ನಿಮಗೆಲ್ಲ ಕ್ಲಿಯರ್ ಆಗಿ ನಮಗೆ ಡೀಟೇಲ್ಸ್ ರೂಲ್ಸ್ ಏನಿದೆ ಅಂತ ಹೇಳಿದ್ದಾರೆ ಈಗ ನೀವು ಹೇಳಿದಾಗೆ ನಮಗೆ ಕೆಲವು ಕಡೆ ವಯೋಲೇಷನ್ಸ್ ಆಗ್ತಾ ಇದೆ ಈಗ ನಾವು ಲೆಕ್ಕಾಂಶ ನೋಡಿದೆ ಅಂಕಿಅಂಶ ಲಾಸ್ಟ್ 20 ದಿನದಲ್ಲಿ ಮೋರ್ ದ್ಯಾನ್ 434 ಇವತ್ತಕ್ಕೆ 434 FIR ಹಾಕಿದ್ದೀವಿ ಎಲ್ಲರ ಮೇಲೆ ಇಂಥ ವಯೋಲೇಷನ್ಸ್ ಮೇಲೆ ಆಲ್ರೆಡಿ ಆಗಿದೆ ಅದೇ ರೀತಿಯಲ್ಲಿ ಲಾಸ್ಟ್ 20 ದಿನದಲ್ಲಿ ಮೋರ್ ದ್ಯಾನ್ 9500 ವೆಹಿಕಲ್ಸ್ 9500 ವೆಹಿಕಲ್ಸ್ ಲಾಸ್ಟ್ 20 ಡೇಸ್ನಲ್ಲಿ ಸೀಸ್ ಮಾಡಿದ್ದೀವಿ ಸೊ ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ನಲ್ಲಿ ನಾವು ಅದೇ ಹೇಳಿದ್ದೀವಿ ಹೊರಗಡೆ ಬಂದರೆ FIR ಬೀಳುತ್ತೆ ಅಂತ ಇಲ್ಲ ಅಂದರೆ ಗಾಡಿ ಸೀಸ್ ಆಗುತ್ತೆ ಇನ್ನೊಂದು 10 ದಿನ ಮೇಲೇ ನಾವು ಬಿಡೋದು ಸೊ ಇದು ಈ ರೀತಿಯಲ್ಲಿ ಸೀರಿಯಸ್ ಆಗಿ ಎಲ್ಲ ಪೊಲೀಸಲ್ಲಿ ಎಲ್ಲ ಟೌನ್ಸ್ ಆಗಲಿ ಎಲ್ಲ ಪೊಲೀಸ್ ಸ್ಟೇಷನ್ ಯೂನಿಟ್ಸಲ್ಲಿ ಕೆಲಸ ಆಗ್ತಾ ಇದೆ ಕೆಲವರು ರೂರಲ್ ಏರಿಯಾದಲ್ಲಿ ಈಗ ನೀವು ಹೇಳಿದ ಕೆಲವು ಕಡೆ ಹುಡುಗರು ಕ್ರಿಕೆಟ್ ಆಡೋದು ಅದು ಬಂದಿದೆ ಸೊ ನಿನ್ನೆ ಕೆಲವು ಕಡೆಯೂ 1-2 ಬಳ್ಳಾರಿ ರೂಪನಗುಡಿ ಕಡೆ ಬೇರೆ ಕಡೆಯೂ FIR ಆಗಿದೆ ಅಂತ ಅಂದಮೇಲೆ ಈಗ ಸಿಟಿನಲ್ಲಿ ಕೆಲವು ಏನಂದರೆ ಈಗ ಹೊರಗಡೆ ಬಂದು ಕೂತ್ಕೊಳ್ಳೋದಂದರೆ ಈಗ ಅವ್ರಿಗೆ ಈಗ ಈ ಮಿಲ್ಲರ್ಪೇಟೆ ಆಗಲಿ ಕೌಲ್ ಬಜಾರ್ ಆಗಲಿ ನಮಗೆ ಅವ್ರಿಗೆಲ್ಲ ಇರೋದು ಸಣ್ಣ ಸಣ್ಣ ಮನೆಗಳು ಒಂದು ಮನೆಯಲ್ಲಿ 10-20 ಜನ ಇರ್ತಾರೆ ಅದೇ ಪೀಪಲ್ ಇನ್ವೇರಿಯಬ್ಲಿ ರೋಡ್ ಮೇಲೆ ಬಂದು ಕೂತ್ಕೊಳ್ತಾರೆ ಸೊ ಅದಕ್ಕೆ ನಾವು ಮಾಡಿದ್ವಿ ಏನು ಅಂದರೆ ಅವರು ರೋಡ್ ಮೇಲೆ ಬಂದು ಓಡಾಡಬಾರ್ದು ಬೇರೆ ಆ್ಯಕ್ಟಿವಿಟೀಸ್ ಏನು ಮಾಡಬಾರ್ದು ಆ ರೀತಿಯಲ್ಲಿ ನಾವು ಕ್ರಮ ವಹಿಸ್ತಾ ಇದ್ದೀವಿ